ಅಲ್ಲ, ನೀವು ಹೇಳಿದ್ದ ಎಲ್ಲ ವಾದವನ್ನು ಒಪ್ಕೊಳ್ತೀನಿ ನಾನು. ಆದರೆ ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ, 78ನೇ ಸ್ವಾತಂತ್ರ್ಯೋತ್ಸವ. ಸ್ವಾತಂತ್ರ್ಯೋತ್ಸವ ಅಂದರೆ ಬ್ರಿಟಿಷರು ಭಾರತ ಬಿಟ್ಟು ಹೋದಂಥ ದಿನ. ಈ ಸ್ವಾತಂತ್ರ್ಯ ಹೆಂಗೆ ಬಂತು? ಇದನ್ನು 95 ವರ್ಷಗಳ ಹೋರಾಟ ಅನ್ಕೊಳ್ಳೋಣ. ಈಗ ಆರಂಭದಲ್ಲಿ ಬಂದಂಥ ಕೆಲವರು ಹೇಳ್ತಾರೆ ಇದು ಕೇವಲ ಮೇಲ್ವರ್ಗದ ಸಮುದಾಯಗಳ ಹೋರಾಟ ಆಗಿತ್ತು, ಗಾಂಧೀಜಿ ಇದನ್ನು ಜನಸಾಮಾನ್ಯರ ಹೋರಾಟ ಮಾಡಿದ್ರು ಅಂತ. ಇನ್ನು ಕೆಲವೊಂದು ಕಡೆ ಬರುತ್ತೆ ಸುಭಾಷ್ ಚಂದ್ರ ಬೋಸರ ಹೋರಾಟದಿಂದ ಪ್ರೇರೇಪಿತಗೊಂಡಂಥ ಬ್ರಿಟಿಷ್ ಇಂಡಿಯನ್ ಆರ್ಮಿ ಮ್ಯೂಟಿನಿಗೆ ತಯಾರಾಗಿತ್ತು, ಅದರಿಂದ ಭಾರತ ಬಿಟ್ಟು ಬ್ರಿಟಿಷರು ಹೊರಟು. ಯಾವ್ದು ಸತ್ಯ? ಒಂದಂತೂ ನಿಜ ಏನಂದರೆ, ಯುದ್ಧ ಮಾಡದೆ ರಕ್ತವನ್ನು ಹರಿಸದೆ ಯಾವ ದೇಶಕ್ಕೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಮೋಸ್ಟ್ಲಿ ಸಿಗೋದೂ ಇಲ್ಲ. ಇರೋದನ್ನು ಉಳಿಸ್ಕೊಳ್ಳೋಕ್ಕೆ ರಕ್ತ ಹರಿಸ್ಬೇಕಾದ್ರೆ ಇನ್ನು ಯಾರೂ ಫ್ರೀಯಾಗಿ ಬಿಟ್ಕೊಡೋದಿಲ್ಲ. ನಾನು ವಿಯೆಟ್ನಾಮಲ್ಲಿ ಇದ್ದಾಗ ಅಲ್ಲಿ ಹೋಚಿಮಿನ್ ಬಗ್ಗೆ ಓದ್ತಾ ಇದ್ದೆ. ದೆಹಲಿಯ ಹುತಾತ್ಮ ಯೋಧರ ಸ್ಮಾರಕದಲ್ಲಿ 27,000 ಹೆಸರುಗಳಿದ್ದಾವೆ. ಅವರೆಲ್ಲರೂ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋದಕ್ಕಾಗಿ ಪ್ರಾಣ ಬಿಟ್ಟವರು ಅಲ್ವಾ? ಹಂಗಾಗ್ಬಿಟ್ಟು ಉಳಿಸ್ಕೊಳ್ಳೋರು. ಮತ್ತು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಇಂಗ್ಲೆಂಡ್ ಗೆದ್ದಿದ್ದರೆ ಭಾರತೀಯ ಸೈನಿಕರ ಕಾರಣಕ್ಕೋಸ್ಕರವೇ ಗೆದ್ದಿದ್ದು. ಆದರೆ ಅವ್ರು ಗೆಲ್ಲುವೆ ಇಂಗ್ಲೆಂಡಲ್ಲಿ ಸ್ಮಾರಕವನ್ನು ಇದುವರೆಗೂ ಕಟ್ಟುವ ಉದಾರತೆಯನ್ನು, ಡೆಮಾಕ್ರಸಿಯನ್ನೆಲ್ಲ ಜಗತ್ತಿಗೆ ಪಾಠ ಮಾಡೋ ಇಂಗ್ಲೆಂಡು ಇನ್ನೂ ಆ ಡೆಮಾಕ್ರೆಟಿಕ್ ಅಪ್ರೋಚನ್ನು ಮಾಡಿಲ್ಲ. ಯಾಕೆ ಈ ಅಂಶಗಳನ್ನು ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಭಾರತದ ಸ್ವಾತಂತ್ರ್ಯಕ್ಕೆ ಎಲ್ಲರೂ ಹೋರಾಟ ಮಾಡಿದ್ದಾರೆ ಫಸ್ಟು. ಅದರ ಪರ್ಸೆಂಟೇಜ್ಗಳು ಯಾರು ಎಷ್ಟು ಮಾಡಿರಬಹುದು ಅನ್ನೋದರದಲ್ಲಿ ವ್ಯತ್ಯಾಸ ಇರ್ಬೋದು. ಅಹಿಂಸಾವಾದಿಗಳೂ ಮಾಡಿದ್ದಾರೆ, ಕ್ರಾಂತಿಕಾರಿಗಳೂ ಮಾಡಿದ್ದಾರೆ. ಅದು ಮೊದಲು ಒಪ್ಪಬೇಕಾದ ವಿಷಯ, ಅದು ನನಗೆ ಅದರಲ್ಲಿ ಒಪ್ಪಿಗೆ ಇದೆ. ಆದರೆ ಅದನ್ನು ತೋರಿಸುವ ರೀತಿಯಲ್ಲಿ ಸಮಸ್ಯೆ ಇದೆ. ಅದು ಹೇಗೆ ಅಂತ ಹೇಳಿದ್ರೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನವರು ಹೋರಾಟವನ್ನು ತೆಗೆದುಕೊಂಡ್ರು 1885. ಮೊದಲು ಅವರು ಮಂದಗಾಮಿಗಳಾಗಿದ್ದರು, ಒಂದು ರೀತಿ ಗೋಪಾಲಕೃಷ್ಣ ಗೋಖಲೆ, ಇದೇನು ಟೆಕ್ಸ್ಟ್ ಬುಕ್ಗಳಲ್ಲಿ ಓದುವಂಥ ಸುರೇಂದ್ರನಾಥ್ ಬ್ಯಾನರ್ಜಿ ಎಟ್ಸೆಟ್ರಾ. ಆಮೇಲೆ ಅಲ್ಲಿಗೆ ಬಂದರು, ಅರ್ಜಿಗಳನ್ನು ಕೊಡ್ತಾ ಇದ್ರು. ಆಮೇಲೆ ಲೋಕಮಾನ್ಯ ತಿಲಕರು ಬಂದರು, ಮೇಜರು. ಅವರು ಒಂದು ಪೂರ್ಣ ಸ್ವರಾಜ್ಯ ನನ್ನ ಹಕ್ಕು ಅಂತ ಹೇಳಿದ್ರು, ಅದನ್ನು ಪಡೆದೇ ತೀರುವೆ ಅಂತ. ಆಮೇಲೆ ಗಾಂಧೀಜಿಯವರು 1919 ಎಂಟ್ರಾದರು. ಅವರು ಇಡೀ ಸ್ವಾತಂತ್ರ್ಯ ಹೋರಾಟವನ್ನು ಸಾಮಾನ್ಯರ ಜನರ ತನಕ ತೊಗೊಂಡೋದ್ರು. ಸಾಮಾನ್ಯ ಜನರ ತನಕ ಸ್ವಾತಂತ್ರ್ಯ ಹೋರಾಟವನ್ನು ತೊಗೊಂಡು ಹೋದವರು ಭಾರತದ ಹಿಂದೂ ಸನ್ಯಾಸಿಗಳು. ಹೇಗೆ ಅಂದರೆ, 1857 ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಸೈನ್ಯವನ್ನು ಬಲಪಡಿಸಬೇಕಾದ್ರೆ, ಇದು ಆ ಭಾಗದಲ್ಲಿರುವಂಥ ಝಾನ್ಸಿಯ ಭಾಗದಲ್ಲಿರುವ ಜಾನಪದ ಹಾಡುಗಳಲ್ಲಿ ಬರೋ ಮಾತು. ಆವಾಗ ದಯಾನಂದ ಸರಸ್ವತಿಗಳು ಅರಿಸಮಾಜವನ್ನು ಕಟ್ಟಿದಂಥವರು, ಅವರು ತಮ್ಮ ಸೈನಿಕರು ಸನ್ಯಾಸಿಗಳು, ಅವ್ರಿಗೇನು ಮನೆ ಮಠ ಇಲ್ಲ, ಹೆಂಡತಿ ಮಕ್ಕಳು ಏನಿಲ್ಲ, ಅವ್ರನ್ನ ಯಾವ ಮೊಮೆಂಟಲ್ಲಿ ಬೇಕಾದ್ರೂ ಹೋರಾಟ ಮಾಡ್ಬೋದು. ಅವರನ್ನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸೈನ್ಯಕ್ಕೆ ಸೇರಿಸೋರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.